ಅಂದರೆ ಮಹಾದೇವ್ ಅವರೇ, ಈಗ ನಿಮ್ಮ ತಂದೆಯವರ ಬಾಲ್ಯ, ಯೌವನ, ಮದುವೆ ಮಾಡಿಕೊಂಡಿದ್ದು, ಜೊತೆಗೆ ಈ ಪುಸ್ತಕ ಬರೆಯೋ ಒಂದು ಕಾಯಕವನ್ನು ಅವರು ಆರಂಭ ಮಾಡಿದ್ದು, ಅದರಲ್ಲಿ ಒಂದು ಸಣ್ಣ ಏಳು ಬೀಳುಗಳನ್ನು ಕಂಡಿದ್ದು, ಕೊನೆಗೆ ಎಲ್ಲವೂ ಒಂದು ಹಂತಕ್ಕೆ ಬಂತು. ನೀವು ಎಲ್ಲ ದೊಡ್ಡವರಾಗಿದ್ದಿರಿ, ನಿಮ್ಮ ಎಜುಕೇಷನ್ನು ಇವೆಲ್ಲ ನಡೀತಾ ಇತ್ತು, ಆಮೇಲೆ ಏನು ಯಾವ ರೀತಿಯಲ್ಲಿ ನಿಮ್ಮ ಸಂಸಾರ ಸಾಗ್ತಾ ಇತ್ತು, ನಿಮ್ಮ ತಂದೆಯವರು ಬರವಣಿಗೆಗೆ ಯಾವ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೋತಿದ್ರು? ಇವ್ರಿಗೆ ಆರ್ ಸಿ ನಾಗಯ್ಯ ಅಂತೇಳಿದೇನೆ ಒಬ್ಬರು ಲಾಯರು, ತುಂಬ ಆತ್ಮೀಯರು. ಸರಿ. ಅವರು ಪ್ರತಿದಿನ ಬೆಳಿಗ್ಗೆ ಆರೂವರೆಗೆ ಮನೆ ಹತ್ರ ಬಂದ್ಬಿಡೋರು. ಬಂದ್ಬಿಟ್ಟು ಇವನ್ನ ಕರ್ಕೊಂಡೋಗಿ ಬಳೆಪೇಟೆಯಲ್ಲಿ ಮಲಬಾರ್ ಲಾಡ್ಜ್ ಅಂತ ಒಂದು ಹೋಟ್ಲು, ಅಲ್ಲೋಗಿ ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬರಲೇಬೇಕು ಪ್ರತಿದಿನ. ಅವರು ಯಾವುದನ್ನ ಒಂದು ಇಂಪಾರ್ಟೆಂಟ್ ಕೇಸ್, ಕೊಲೆದು ಅಥವಾ ಇದ್ರದ್ದು ಕೇಸ್ ಕೋರ್ಟಲ್ಲಿದೆ ಅಂದಾಗ ಇವ್ರು ಹೇಳೋರು, ಸರಿ ಸರಿ ನರಸಿಂಹಯ್ಯನವರು ಇಂಥದ್ದು ಕೇಸ್ ಇದೆ ನೋಡಿ ಅಂತ. ಇವರು ಆ ಟೈಮಲ್ಲಿ ಆ ಕೇಸ್ಗೆ ಹೋಗಿ ಕೂತ್ಕೊಂಡು ಸಂಪೂರ್ಣ ಮಾಹಿತಿ ತಗೊಳ್ಳೋರು, ಮೊದಲಿಂದ ಕೊನೆವರೆಗೂ ಯಾವ ರೀತಿ ಇದಾಗಿದೆ, ಲಾಯರ್ ಯಾವ ರೀತಿ ಆರ್ಗ್ಯುಮೆಂಟ್ ಮಾಡೋದು, ಪ್ರತಿಯೊಂದೂ ತಗೊಂಡು ಆ ಒಂದು ಆಧಾರದ ಮೇಲೆ ಇವರು ಕಾದಂಬರಿಗೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳೋರು. ಆಮೇಲೆ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವಾಗ ತುಂಬ ಆತ್ಮೀಯರಾಗಿದ್ರು, ಅವರು ಕೂಡ ಹೇಳೋರು ಇಂಥ ಒಬ್ಬನ ಕಳ್ಳಿನ ಹಿಡ್ದಿದ್ದೀವಿ, ಇಂಥ ಒಬ್ಬ ಕೊಲೆಗಾರನ ಹಿಡ್ದಿದ್ದೀವಿ, ಸರಿ ನೋಡಿ ಈ ಥರ ಇದೆ ಅಂದಾಗ ಆ ಒಂದು ಆಧಾರದ ಮೇಲೆ ಮತ್ತೆ ಅವ್ರಿಗೆ ಸ್ಫೂರ್ತಿ ಬರ್ತಾ ಇತ್ತು. ಅಂದರೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ತಾ ಸುಮ್ಮನೆ ಕೂತ ಜಾಗದಲ್ಲಿ ಬರೆದಿರುವಂಥ ಕಾದಂಬರಿಗಳಲ್ಲ. ಇಲ್ಲ ಇಲ್ಲ ಇಲ್ಲ, ಖಂಡಿತ ತುಂಬ ಸಂಗ್ರಹಣೆ ಮಾಡ್ತಾ ಇದ್ರು. ಆಮೇಲೆ ಅವರ ಪರಿಚಯಸ್ಥರಲ್ಲಿ ಯಾವ್ದಾನ ಒಂದು ಸಣ್ಣ ಘಟನೆ ಹೇಳಿದ್ರು ಕೂಡ ಆ ಘಟನೆಯೇ ಒಂದು ಆಧಾರವಾಗಿಟ್ಕೊಂಡು ಒಂದು ಬುಕ್ಕು ಬರೆಯುವಂಥದ್ದು ಅವ್ರಿಗೆ ಒಂದು ಕಲೆ ಇತ್ತು. ಆಮೇಲೆ ಅದಕ್ಕೆ ನಮ್ಮ ಸ್ಫೂರ್ತಿ ಇನ್ನೊಬ್ಬರು ನಮ್ಮ ತಾಯಿಯವರೇ, ಅವರು ಅಕ್ಕಪಕ್ಕ ಏನಾದರೂ ನಡೆದಿರೋ ಘಟನೆಗಳನ್ನ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಹಾಕಿ ಹೇಳ್ತಾ ಇದ್ರು ನಮ್ಮ ತಂದೆಯವ್ರಿಗೆ. ಅದು ಇವ್ರಿಗೆ ಇನ್ನೂ ಒಂಥರ ಯಾವ ರೀತಿ ಅಂತ ಹೇಳಿದ್ರೆ ಈ ಸಂಸಾರದ ವಿಚಾರಗಳು ಹೇಗಿರುತ್ತೆ ಅನ್ನೋದು ಅದು ಹೆಂಗಸರಿಂದಾಗಿಯೇ ಗೊತ್ತಾಗಬೇಕು ನಮಗೆ. ನೋಡಿ ಖಂಡಿತ ಯಾವ ರೀತಿ ಇದಾಗುತ್ತೆ ಅಂತ ಅದನ್ನು ಇವರು ಬರ್ಕೊಂಡು ಹೋಗೋರು. ಮುಂದೆ ಹೇಳಬೇಕು ಅಂತೇಳಿದ್ರೆ ಈ ಪಬ್ಲಿಷರ್ಸ್ಗಳು ಸ್ವಾರಸ್ಯಕರ ಘಟಕಗಳನ್ನ ಅಂತ ಹೇಳಿದ್ರೆ ಈ ಇವ್ರದ ಡ್ರೆಸ್ ಅಂದರೆ ಇವ್ರದ ಒಂದು ಪಟ್ಟಾಪಟ್ಟಿ ಚಡ್ಡಿ ಒಂದು ಬನಿಯನ್ ಅಷ್ಟೇ ಇವ್ರದ್ದು. ಅದರಲ್ಲಿ ಇವ್ರಿಗೆ ಬೇರೆ ಅಭ್ಯಾಸಗಳಿಲ್ಲ. ನಶ್ಯ ಕಾಫಿ ಅಂತ ಹೇಳೋದಲ್ಲ ನಿಮಗೆ, ದರ್ಜಿ ಪೇಟೆಯಲ್ಲಿ ಒಂದು ಮನೆಯಲ್ಲಿದ್ವಿ, ಅದು ಒಂದು ಚಿಕ್ಕ ಮನೆ, ಪುಟ್ಟ ಮನೆ, ಪುಟ್ಟ ಮನೆ. ಇವರು ಒಂದು ಟೇಬಲ್ಲು ಚೇರು ಅದು ಅವ್ರದ್ದು ಪರ್ಮನೆಂಟ್, ಕೊನೆವರೆಗೂ ಅದೇ ಆ ಟೇಬಲ್ಲೇ ಆ ಚೇರ್ನೇ ಇವರು ಉಪಯೋಗಿಸ್ತಾ ಇದ್ದಿದ್ದು. ಬುಕ್ ಟೇಬಲ್ ಮೇಲಿದ್ದನ್ನು ಇಟ್ಬಿಟ್ಟು ಇವರು ಚಡ್ಡಿ ಬನ್ನಿನಲ್ಲೇ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದಾರೆ ಇದಕ್ಕೆ ಅಂತ. ಆಗ ಒಬ್ಬ ಹೊಸ ಪಬ್ಲಿಷರ್ ಅವರು ಮನೆಗೆ ಬಂದಿದ್ದಾರೆ. ಬಂದುಬಿಟ್ಟು ನರಸಿಂಹಯ್ಯನವರ ಇದಾರೇನಪ್ಪ, ನರಸಿಂಹಯ್ಯನವ್ರು ಬೇಕು ಅಂತ. ಇವ್ರು ನಾನೇ ನರಸಿಂಹಯ್ಯ, ಏನಾಗಬೇಕು ಇದು, ಏಯ್ ನೀನು ನರಸಿಂಹನ ಮನೆ ಆಳ ಥರ ಕಾಣಿಸ್ತಾ ಇದೆಯಾ, ನರಸಿಂಹಯ್ಯ ಅಂತ ಇದೆಯಾ, ಕರೆಯ ಅವ್ರನ್ನ ಅಂದ್ರು. ಇಲ್ಲ ಸ್ವಾಮಿ ನಾನೇ ನರಸಿಂಹ ಅಂದ್ರು. ಕರೀತೀಯಾ ಅಥವಾ ಏನು ಅಂದ್ರು. ಆಯಿತು ತಾಳಿ ಅಂದ್ಬಿಟ್ಟು ಇವ ಬಟ್ಟೆ ಚೇಂಜ್ ಮಾಡಬೇಕಲ್ಲ, ಆ ಅಡುಗೆ ಮನೆ ಅಂದರೆ ಒಂದು ಮೇಲ್ಗಡೆ ಒಂದು ಸೆಲ್ಫ್, ಸೆಲ್ಫಲ್ಲಿ ಬಟ್ಟೆ ಇಟ್ಟಿದ್ದೀನಿ ಒಂದು ಪೈಜಾಮ ಅವ್ರದ್ದೇನಿದೆ ಆರ್ಡಿನರಿ ಒಂದು ಪೈಜಾಮ ಒಂದು ಶರ್ಟ್ ಹಾಕೊಂಡು ಹೊರಗಡೆ ಬಂದು ನೀನೇನು ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೀನು ನರಸಿಂಹ ಅಂತ ಹೇಳ್ಬೇಕಾ ನಿನಗೆ, ಎಲ್ಲ ನರಸಿಂಹ ಇಲ್ಲ ಬನ್ನಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಳೆಪೇಟೆಗೆ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿ ಒಂದು ಪುಸ್ತಕದ ಅಂಗಡಿ ಕರ್ಕೊಂಡೋಗಿದ್ದಾರೆ. ಪುಸ್ತಕದ ಕರ್ಕೊಂಡೋಗಿ ಇವರೇನೂ ಮಾತಾಡಲಿಲ್ಲ. ಆ ಪುಸ್ತಕದ ಅಂಗಡಿಯವರು, ಏನು ನರಸಿಂಹಯ್ಯನವ್ರೆ ಕಾಫಿ ಕೊಡೋರ, ಎಲ್ಲಿಗೆ ಬಂತು ಆ ಪುಸ್ತಕ ಬರೀತಾ ಇದ್ದಿದ್ದು ಈಗ ಅಂತ. ಅಷ್ಟೊತ್ತಿಗೆ ಇವರು ಆ ಪಬ್ಲಿಷರ್ ಮುಖ ಸ್ವಲ್ಪ ಇದಾಯಿತು, ಓ ಏನು ಈ ಥರ ಆಯಿತು ಹಿಂಗೆ ಬರೀತಾ ಇದ್ದೀನಿ ಬನ್ನಿ ಅಂದ್ಬಿಟ್ಟು ಇನ್ನೊಬ್ಬರು ಅಂಗಡಿ. ಅಲ್ಲ ಪಬ್ಲಿಷರ್ದು ಏನೂ ತಪ್ಪಿಲ್ಲ, ತಪ್ಪಿಲ್ಲ. ಯಾಕೆಂದರೆ ನಿಮ್ಮ ತಂದೆಯವ್ರನ್ನ ನಾನು ನೋಡಿದ್ದೀನಿ, ಅವ್ರನ್ನ ನೋಡಿದ್ರೆ ಒಬ್ಬ ವಾಮನ ಮೂರ್ತಿನ ನೋಡಿದ ಹಾಗೆ ಆಗೋದು. ಅವರ ಎತ್ತರ, ಆ ಸ್ವಪೂರ್ವವಾದ ದೇಹ, ಒಂದು ಶುಭ್ರವಾದ ಬಿಳಿ ಒಂದು ಉದ್ದನೆಯ ಒಂದು ನಿಲುವಂಗಿ ಥರ, ಆಮೇಲೆ ಒಂದು ಪೈಜಾಮ. ನಿಮ್ಮ ಮನೆಗೆ ಬಂದಾಗ ಎಷ್ಟೋ ಸಾರಿ ನೋಡಿದ್ದೀನಿ, ಅವರು ಪಟಾಪಟಿ ನಿಕ್ಕರ್ ಹಾಕ್ಕೊಂಡು ಒಂದು ಬನ್ನಿನಲ್ಲೇ ಕೂತಿರ್ತಾ ಇದ್ರು. ಹಾಗಾಗಿ ಆ ಪಬ್ಲಿಷರ್ಗೆ ಆ ರೀತಿ ಒಂದು ಭಾವನೆ ಬಂದಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಅಲ್ಲ ಇದು ಸ್ವಾರಸ್ಯಕರ ಘಟನೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಏನಾಯ್ತು? ಇನ್ನೊಬ್ರು ಹತ್ರ ಕರ್ಕೊಂಡೋದ್ರು, ಅವರು ಅದೇ ಥರ ಮಾತಾಡ್ಸಿದ ಮೇಲೆ ತಪ್ಪಾಯ್ತು ನರಸಿಂಹಯ್ಯನವರೇ ನಾನೇನು ಇದು ಮಾಡ್ಕೊಂಡಿದ್ದೆ, ಇಲ್ಲ ಇಲ್ಲ ಬಿಡಿ ನನ್ನ ಡ್ರೆಸ್ ಅಂತದ್ದು ನನ್ನ ಇದು ಅಂತದ್ದು ಏನು ಹೇಳಿ, ಇಲ್ಲ ನಾನು ನಿಮ್ಮ ಪುಸ್ತಕ ಪಬ್ಲಿಷ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ಬರ್ಕೊಡ್ತೀರ? ಆಯ್ತು ಬನ್ನಿ, ನನ್ನ ಕಂಡೀಷನ್ ಈ ಥರ ಇದೆ, 10% ರಾಯಲ್ಟಿ 20% ಖಂಡಿತ ಇದು ಮಾಡಿ. ಅದಕ್ಕೆ ಅವ್ರು ಇನ್ನೊಂದು ಇದು ಮಾಡಿದ್ರು, ನೋಡಿ ನೀವೇ ಪ್ರಿಂಟ್ ಮಾಡಿಸಿ ಅದೇನಿದೆ ಖರ್ಚು ನಾನು ಇದು ಮಾಡಿಕೊಡ್ತೀನಿ, ಆಮೇಲೆ ಪ್ರಿಂಟ್ ಮಾಡಿಸಿ ಆಮೇಲೆ ಬಂದು ನಾನು ತೊಗೊಂಡು ಹೋಗ್ತೀನಿ
ಆಯಿತು, ಇವ್ರು ಪ್ರಿಂಟ್ ಮಾಡಿಸಿ ಅವ್ರು ಕೊಟ್ಟು ಅದೇನಿದೆ ಇವ್ರು ರಾಯಲ್ಟಿ ಇವರೆಲ್ಲ ತೊಗೊಂಡು ಇದು ಮಾಡ್ಕೊಂಡು. ಅಂದರೆ ಒಂದು ರೀತಿಯಲ್ಲಿ ಪುಸ್ತಕ ಉದ್ಯಮಕ್ಕೆ ಇವರು ಕಾಲಿಟ್ಟ ಹಾಗೆ ಆಯಿತು. ಕಣ್ಣು ಬರೀ ಬರೆಯೋದಷ್ಟೇ ಅಲ್ಲ, ಅದನ್ನು ಪ್ರಿಂಟ್ ಮಾಡಿಸೋದು, ಮಾರಾಟ ಮಾಡೋದು, ಈ ರೀತಿ ಪುಸ್ತಕ ಉದ್ಯಮದಲ್ಲಿ ಏನೇನು ಒಳದಾರಿಗಳಿದೆ, ಒಳಸುಳಿಗಳಿದೆ, ಅದೆಲ್ಲವನ್ನೂ ಇವರು ಅರ್ಥ ಮಾಡಿಕೊಂಡ್ರು. ಅದು ಯಾವ ರೀತಿ ಅವ್ರದ್ದು ನಮ್ಮ ಸ್ವಂತ ಪಬ್ಲಿಕೇಶನ್ ಅಂತ ಹೇಳಿದ್ದೆ ನಿಮಗೆ, ಅಲ್ಲಿ ಬುಕ್ಕು ಪಬ್ಲಿಷ್ ಆಗೋ ದಿನ ನನಗೆ ತುಂಬ ಕೆಲಸ. ಏನು ಅಂದರೆ, 4 ಜನ ಅಂಗಡಿಯವ್ರಿಗೆ 100 ಪುಸ್ತಕ ತೊಗೊಂಡು ಕೊಡಬೇಕು ನಾನು. ಅದು ಆ ಸೈಕಲ್ ಸ್ಟ್ಯಾಂಡಲ್ಲಿ ಹಾಕೊಂಡು ಸೈಕಲ್ ಅದನ್ನ ತುಳ್ಕೊಂಡು ಹೋಗೋಕ್ಕೂ ನನ್ನ ಕೆಲ ಆಗ್ತಾಯಿರಲಿಲ್ಲ. ತಳ್ಕೊಂಡು ಅಲ್ಲಿ ಯಾರನ್ನ ಇನ್ನೊಬ್ಬನ ಇಟ್ಕೋಬೇಕು ಸೈಕಲ್ನ, ಅದು ಬಿಸಿಬಿಟ್ಟು ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಗೀತಾ ಏಜೆನ್ಸಿಸು ಎಸ್ ಆರ್ ಪ್ರಕಾಶ್ ಅಂತ ಹೇಳ್ದೇನೆ, ಅಲ್ಲಿ ಹೋಗಿ ಕೊಡಬೇಕು. ನಾನಲ್ಲಿ 400 ಪುಸ್ತಕ ಹೋಗಿ 4 ಕೊಟ್ಬಿಟ್ಟಿರೋಷ್ಟೊತ್ತಿಗೆ ಇವರು ಕನಿಷ್ಠ 300 ಪುಸ್ತಕ ಬೇರೆ ಚಿಲ್ಡ್ರೆ ಮಾರಾಟಗಳಿಗೆ ಮಾಡಿಬಿಟ್ಟಿರೋರು. ಒಂದೇ ದಿನ 700 ಪುಸ್ತಕಗಳು ಸೇಲ್ ಆಗ್ಬಿಡೋದು. ಆ ಪುಸ್ತಕ ರಿಲೀಸ್ ಆಗುತ್ತೆ ಅಂದಿದ ದಿನ ನನಗೆ ಅವತ್ತಿನ ದಿವಸ ಹೆವಿ ಕೆಲಸ. ಸರಿ ಸರಿ ಸರಿ, ಆ ರೀತಿ ಇರೋದು. ನಂತರ ಹೇಳಬೇಕು ಅಂದರೆ ಇವರ ಪಬ್ಲಿಷರ್ಸ್ದು ಇನ್ನೂ ಹೇಳಬೇಕು ಅಂದರೆ, ಈ ಸುದರ್ಶನ ಪ್ರಕಾಶನ ಅಂತ ಹೇಳ್ದೇನೆ ತಿಪ್ಟೂರ್ನವರು, ಹೌದು ಅವ್ರು ಬಂದರು. ಅವ್ರು ಬಂದುಬಿಟ್ಟು ನಿಮ್ಮದು ಸಂಪೂರ್ಣ ಬುಕ್ಕು, ಒಂದು 30 ಬುಕ್ಕು ನನಗೆ ರಾಯಲ್ಟಿ ಸಮೇತ ಮಾರಬೇಕು ನೀವು, ಅಂದರೆ ಹಕ್ಕುಗಳ ಸಮೇತ ಮಾರಬೇಕು ಅಂದರು. ಇವರಿಗೆ ಮುಂದೆ ಭವಿಷ್ಯದ ಬಗ್ಗೆ ಏನಾಗ್ಬೋದು, ನಮ್ಮ ಮತ್ತೆ ಪುನರ್ಮುದ್ರಣದ್ದು ಅದಕ್ಕಿಂತ ಏನೋ ಒಂದು ದೊಡ್ಡಗಳನ್ನೆಲ್ಲ ಕೊಟ್ಟರೆ ಸ್ವಲ್ಪ ಹೆಚ್ಚು ಹಣ ಸಿಗುತ್ತೆ ಅನ್ನೋ ಥರದಲ್ಲಿ ಆ ಇದು ಒಂದು 30 ಪುಸ್ತಕ ಅವ್ರಿಗೆ ಮಾರಾಟ ಮಾಡಿದರು. ಅವರು ಅದನ್ನು ಸ್ವಂತ ಕೊನೆಯವರೆಗೂ ಅವರೇ ಇಟ್ಕೊಂಡು ಸುದರ್ಶನ್ ಪ್ರಕಾಶನ್ ಅವರು ಜೀವನ ಮಾಡಿಕೊಂಡ್ರವರು. ಇದು ಇನ್ನೂ ಇದು ಅಂತೇಳಿ ರಂಗಮಹಲ್ ರಹಸ್ಯ ಅಂತ ಹೇಳಿದ್ರೆ, ಒಂದು ಆಗ ಒಂದು ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅನ್ನೋದು ಒಂದು ಮರ್ಡರ್ ಆಯಿತು. ಹೌದು, ಆ ಒಂದು ಆಧಾರದ ಮೇಲೆ ಇವರು ಕಾಲ್ಪನಿಕವಾಗಿ ಏನೇನೋ ಇದು ಮಾಡ್ಕೊಂಡು ರಂಗಮಹಲ್ ರಹಸ್ಯ ಅಂತೇಳಿ ಒಂದು ಪುಸ್ತಕ ಬರೆದರು. ಅದು ಬರೆದಿದ್ದಕ್ಕೆ ಪೊಲೀಸ್ ಕಮಿಷನರು ಇವ್ರನ್ನ ಎನ್ಕ್ವೈರಿ ಕರೆದ್ರು. ಕರೆದ್ಬಿಟ್ಟು ಈ ಥರ ಬರೆದಿದ್ದೀರಲ್ಲ, ನಿಮ್ಗೆ ಹೆಂಗೆ ಸಿಕ್ತು ಇದು ಮಾಹಿತಿ, ಇಂಥವರೇ ಮರ್ಡರ್ ಮಾಡಿದ್ದಾರೆ ಅಂದ್ಬಿಟ್ಟು ಹೆಂಗೆ ಹೇಳ್ತಾ ಇದ್ದೀರ ನೀವು ಅಂತ. ಇದು ಕಾಲ್ಪನಿಕ, ಇದು ನಾನು ಬೇರೆ ಏನಿಲ್ಲ. ಆ ಒಂದು ಆಧಾರ ಇರ್ಬೋದು, ಬಟ್ ಕಾಲ್ಪನಿಕವಾಗಿ ಇದನ್ನು ನಾನು ಬರೆದಿದ್ದೀನಿ ಹೊರತು ಬೇರೆ ಏನು ನಾನು ಇದಿಲ್ಲ. ಇಷ್ಟೇ ಅವರು ಅಂದರೆ ಆವಾಗ ಅವ್ರು ತುಂಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ತುಂಬ ಅಭಿಮಾನಿಗಳು. ಆಯಿತು ಸ್ವಾಮಿ, ನೀವು ಇದು ಮಾಡ್ಕೊಂಡಿದ್ದೀರಾ ಹೋಗಿ ಅಂತ ಹೇಳಿಬಿಟ್ರೆ ಅವ್ರನ್ನ ಕಳಿಸ್ಕೊಟ್ರು. ಇನ್ನೊಂದು ಸ್ವಾರಸ್ಯಕರ ಘಟನೆ ಅಂತ ಹೇಳಿದ್ರೆ, ಇವ್ರದ್ದು ಈ ಎಜುಕೇಷನ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಇದ್ರು, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರೊಂದು ಮನವಿ ಪತ್ರ ಕೊಟ್ಟರು. ಏನಂತ ಹೇಳಿದ್ರೆ, ಈ ಥರ ನನಗೆ ಜೀವನಕ್ಕೆ ಏನೋ ಒಂದು ಮಾಸಾಸನ ಅನ್ನೋದು ಒಂದು ಇದು ಮಾಡಿ ಸ್ವಾಮಿ, ಅದರಿಂದ ನಾನು ಜೀವನ ಮಾಡಬೇಕು. ಸಾಹಿತಿ ಕಲಾವಿದರಿಗೆಲ್ಲ ಮಾಸಾಸನ ಕೊಡ್ತಾರೆ ಅಂತ. ಅವರು ನೀವೇ ನರಸಿಂಹಯ್ಯನಿಗೆ ಏನ್ರಿ ಇದೆ ಆಧಾರ ಪ್ರೂಫು, ಏನೇನು ಐಡೆಂಟಿಫಿಕೇಶನ್ ಕೊಡ್ರಿ. ಇವ್ರು ಐಡೆಂಟಿಫಿಕೇಶನ್ ಅಂದರೆ ಏನು ಅರ್ಥ ಆಗಿಲ್ಲ, ಏನು ಸರ್ ಐಡೆಂಟಿಫಿಕೇಶನ್ ಅಂದರೆ ಏನು ಹೇಳಿ. ಅದೇ ಆವಾಗೆಲ್ಲ ಏನೂ ಇರ್ತಾ ಇರಲಿಲ್ಲ. ಅಲ್ಲ, ಇವ್ರ ಪರಿಚಯ ಇಂಗ್ಲೀಷೇ ಗೊತ್ತಿಲ್ವಲ್ಲ, ಅವ್ರಿಗೆ ಐಡೆಂಟಿಫಿಕೇಶನ್ ಅಂದರೆ ಅರ್ಥನೇ ಗೊತ್ತಾಗಲ್ಲ ಏನು ಅಂತಲೇ ಗೊತ್ತಿಲ್ಲ. ಗೊತ್ತಿಲ್ಲ ಆವಾಗ ಏನು ಸ್ವಾಮಿ ಐಡೆಂಟಿಫಿಕೇಶನ್ ಅಂದರೆ, ನೋಡಿ ನನಗೂ ಪರಿಚಯ ಇರಬೇಕು ನಿಮಗೂ ಪರಿಚಯ ಇರಬೇಕು ಅಂಥವ್ರು ಒಬ್ಬರು ವ್ಯಕ್ತಿ ಹೆಸರು ಹೇಳಿ. ಅದು ಇವ್ರು ಯಾರ ಹೆಸರು ಹೇಳಬೇಕು, ಅವ್ರ ಪರಿಚಯ ಇರಬೇಕು ನನಗೆ ಪರಿಚಯ ಇರಬೇಕು ಅಂತ. ಆಗ ಒಬ್ಬರು ಹೆಸರು ಹೇಳಿದ್ದಾರೆ. ಹೇಳಿದಾಗ ಆಯಿತು ನಿಮ್ಮ ನರಸಿಂಹನವರೇ ಖಂಡಿತನ, ಆಯಿತು ನಿಮ್ಮ ಫೈಲ್ ಇದನ್ನು ನಾನು ಪುಟ್ ಅಪ್ ಮಾಡ್ತೀನಿ. ಏನ್ರಿ ಬರೀ ಕೈಲಿ ಬಂದಿದ್ದೀರಾ, ಎಷ್ಟು ಪುಸ್ತಕ ಬರ್ದಿದ್ದೀನಿ ಅಂತ ಹೇಳಿದ್ದೀರಾ ಅಂದ. ಇವ್ರಿಗೆ ಗಾಬರಿ ಆಗೋಯ್ತು, ಏನಪ್ಪ ಗಾಬರಿ ಇತ್ತು ಅಂತೇಳಿ. ಒಬ್ಬ ಮಿನಿಸ್ಟ್ರು ನನ್ನ ಹತ್ರ ಲಂಚ ಕೇಳ್ತಾ ಇದಾರ ಏನೋ ಅನ್ನೋ ಥರದಲ್ಲಿ. ಬರೀ ಕೈಲಿ ಬಂದಿದ್ದೀರಾ ಬಂದಿದ್ದೀರಿ ಅಂತ ಅಷ್ಟೇ ಅರ್ಥ ಅಲ್ರಿ, ಇಷ್ಟು ಪುಸ್ತಕ ಬಂದಿಲ್ಲ, ಒಂದು 4 ಪುಸ್ತಕ ತರೋಕ್ಕಾಗಲಿಲ್ಲ ನಿಮ್ಮ ಬರೀ ಕೈಲಿ ಬಂದಿದ್ದೀರಲ್ಲ ಅಂದ್ರು. ಇವ್ರಿಗೆ ಆ ಸಂತೋಷ ಹೇಳ್ಕೊಳಕ್ಕಾಗಿಲ್ಲ. ಆ ಥರ ಆಯಿತು, ನೋಡಿ ನಿಮ್ಮದು ಪುಟಪ್ ಮಾಡಿರ್ತೀನಿ, ನೀವು ಬರ್ತ ಈ ಥರ ಇಂಥ ದಿನ ಬನ್ನಿ ಅಂದರು. ಇವ್ರು ಅವತ್ತು ಹೋಗಿ ಒಂದು 5 ಪುಸ್ತಕ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು, ಹಿಂಗೆ ಅಂದಾಗ ನೋಡಿ ಚೀಫ್ ಮಿನಿಸ್ಟ್ರು ಮುಖ್ಯಮಂತ್ರಿಯವ್ರಿಗೆ ಇದಾಗಿದೆ, ನೀವು ಇಂಥ ದಿನ ಮುಖ್ಯಮಂತ್ರಿಯವ್ರಿಗೆ ನೋಡಿ ಅಂದ್ಬಿಟ್ಟು ಅವರೇ ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಫಿಕ್ಸ್ ಮಾಡಿಸ್ಕೊಟ್ರು. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ಮಾಡೋದು ನಿಗದಿ ಮಾಡಿ. ಅವತ್ತು ಮುಖ್ಯಮಂತ್ರಿ ಮೈಸೂರಿಗೆ ಹೋಗಿರಲಿಲ್ಲ, ಅವ್ರು ಬಂದರು. ಆವಾಗ ಮುಖ್ಯಮಂತ್ರಿ ಯಾರಿದ್ದೆ ದೇವರಾಜ ಅರಸರವರು. ಇವರು ಒಂದು ಪೈಜಾಮ ಶರ್ಟ್ ಹಾಕ್ಕೊಂಡು ಹೋಗಿದ್ದಾರೆ, ಅಲ್ಲಿ ಸಾಮಾನ್ಯ ಜನತ ಕೂತಿದ್ದಾರೆ. ಬಂದರು, ಇವ್ರಿಗೆ ದೇವರಾಜ ಅರಸರು ನೋಡಿಲ್ಲ, ಅವತ್ತೇ ನೋಡ್ತಾ ಇರೋದು ಎಲ್ಲ ಏನು ನಿಂತ್ಬಿಟ್ಟು ಇವ್ರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದ್ದಾರೆ. ಅವ್ರು ನಮಸ್ಕಾರ ಮಾಡಿದ್ರು, ಒಳಗಡೆ ಹೋದರು, ಇವರು ಪಿ ಎ ಕರೆದ್ಬಿಟ್ಟು ಒಳಗಡೆಗೆ ಕಳಿಸಿದ್ರು. ಕಳಿಸಿದ ತಕ್ಷಣ ಈ ಥರ ನಾನು ಈ ಥರ ಎನ್ ನರಸಿಂಹಯ್ಯ ಹಿಂಗೆ ಈ ಥರ ಅವ್ರು ಈ ಥರ ಮೇಲ್ಗಡೆಯಿಂದ ಕೆಳಗಡೆ ನೋಡಿ ಏನೇ ಎನ್ ನರಸಿಂಹಯ್ಯ ಅಂತ ಸುಳ್ಳು ಹೇಳ್ಕೊಂಬಂದಿದ್ಯ ಮೋಸ ಮಾಡೋದಕ್ಕೆ, ಏನು ಹೇಳ್ಕೊಂಡಿದ್ಯಾ ಅಂದರು. ಅವ್ರ ಎದುರುಗಡೆ ಅಂದರು ಇಬ್ಬರು ಚೀಫ್ ಇಂಜಿನಿಯರ್ಸ್ ಏನು ಕೂತಿದ್ರಂತೆ.
ಅವರು ನಮ್ಮ ತಂದೆಯವ್ರ ಮುಖ ನೋಡಿಬಿಟ್ಟು ನೋಡಿ ಇವನೇ ಮಹಾ ಫ್ರಾಡ್ ಥರನೇ ಇದ್ದಾರೆ, ಫಸ್ಟ್ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ ನಾನು, ಇವ್ರು ಮಾಡಿ ಸ್ವಾಮಿ ಅನ್ನೋದು. ಇವ್ರು ಗಾಬೆ ಏನಾಗಿಲ್ಲ, ಯಾಕಂತ ಹೇಳಿದ್ರೆ ಏನೋ ಮೋಸ ಮಾಡೋಕೆ ಹೋಗಿದ್ದೆ ಏನೋ ಅನ್ಬೋದಾಯ್ತಲ್ಲ, ಗಾಬೆ ಆಗಿಲ್ಲ. ಆಗ ಅದೇ ಸಮಯಕ್ಕೆ ಒಂದಿಬ್ಬರು ಪತ್ರಕರ್ತರು ಬಂದಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟರ್ ಕಚೇರಿಗೆ ಬಂದಿದ್ದಾರೆ. ಅವರು ಏನು ಸ್ವಾಮಿ, ಏನು ನರಸಿಂಹಯ್ಯನವರೇ ಹೇಗಿದ್ದೀರಾ ಅಂತ. ಅವಾಗ ಧೀರಾಜ್ ಅವ್ರು ಕೇಳಿದ್ರಂತೆ, ಯಾರು ಇವರು ಅಂತ. ಸ್ವಾಮಿ ಇವರೇ ಎನ್ ನರಸಿಂಹಯ್ಯ ಅಂತ ಪತ್ತೆದಾರಿ ಕಾದಂಬರಿ ಬರೆಯೋರು ಅಂದಾಗ ಅವ್ರಿಗೆ ಮಹದಾಶ್ಚರ್ಯ, ಈ ಪುಟ್ಟ ವ್ಯಕ್ತಿ ಇಷ್ಟು ಭಯಂಕರ ಬೈರಾಗಿ ಅಂತ ಕಾದಂಬರಿ ಬರೀತಾರೆ. ಅವ್ರಿಗೆ ಇದ್ದಿದ್ದು ಹೆಚ್ ನರಸಿಂಹಯ್ಯ ಮತ್ತು ಎನ್ ನರಸಿಂಹಯ್ಯ ಇಬ್ಬರೇ. ಇದು ಹೆಚ್ ನರಸಿಂಹಯ್ಯ ವೈಸ್ ಚಾನ್ಸಲರ್ ಆಗಿದ್ದರು, ಎನ್ ನರಸಿಂಹಯ್ಯ ಅವರು ಪತ್ತೆದಾರಿ ಕಾದಂಬರಿ. ಈ ಹೆಚ್ ನರಸಿಂಹಯ್ಯ ಅವರು ಅವಾಗ ಈ ಇದಕ್ಕೆ ಕಮಿಟಿಗೆ ಅವರು ಸದಸ್ಯರು ಈ ಮಾಸಾಸನ ಇದಕ್ಕೋಸ್ಕರ, ಅವ್ರನ್ನೂ ಹೋಗಿ ಮೀಟ್ ಮಾಡು ಅಂತ ಹೇಳಿದರು ಅವರು. ಇದು ನೋಡಿ ಆಗ 250 ರೂಪಾಯಿ ಮಾಸಾಸನ ನಿಗದಿ ಆಯಿತು ಇವರಿಗೆ 1972. ಸರಿ ಸರಿ, ಒಂದು ಅವ್ರಿಗೆ ಒಂದು ಪರ್ಮನೆಂಟ್ ಇನ್ಕಮ್. ಅವಾಗ ಅವ್ರು ಹೇಳೋರು, ಏಯ್ ನನಗೂ ಈಗ ಸಂಬಳ ಬರ್ತದೆ ಆ ಪೆನ್ಷನ್ ಅಂತ ಹೇಳಿನೇ ಒಂದು ರೇಕ್ಸ್ಕೊಂಡು ಇದು ಮಾಡ್ಕೊಂಡಿರೋರು. ಇದು ಒಂದು ಅಧ್ಯಾಯ. ಆಮೇಲೆ ಮುಂದೆ ಇನ್ನೊಂದು ಅವರು ಸ್ವಾರಸ್ಯಕರ ಘಟನೆ ಅಂತ ಹೇಳ್ತು ಅಂತ ಹೇಳಿದ್ರೆ, ಒಬ್ಬ ಪಬ್ಲಿಷರು ಬಂದುಬಿಟ್ಟು ನೀವು ಒಂದು ದಿನದಲ್ಲಿ ಒಂದು ಪುಸ್ತಕ ಬರ್ಕೊಡೋಕ್ಕಾಗುತ್ತೇನ್ರಿ ಅಂತ ಇವ್ರಿಗೆ ಇದು ಮಾಡು. ಚಾಲೆಂಜ್ ಬರ್ಕೊಡ್ತೀನಿ ಅವರು. ಆಯಿತು ಒಂದು ಕೆಲಸ ಮಾಡಿ, ನೀವು ಬರ್ಕೊಟ್ರೆ ಅದಕ್ಕೆ ನಾನು ಡಬಲ್ ಪೇಮೆಂಟ್ ಕೊಡ್ತೀನಿ, ಬರ್ಕೊಡೋಕ್ಕಾಗಲಿಲ್ಲ ನೀವು ಆ ಪುಸ್ತಕ ನನಗೆ ಫ್ರೀಯಾಗಿ ಕೊಡಬೇಕು. ಆಯಿತು ಬರ್ಕೊಡ್ತೀನಿ. ಹಾಗಾದ್ರೆ ನೀವು ಈಗ ನಾನು ಕೊಡಬೇಕಾದ್ರೆ ನೀವು ಯಾವ್ದು ನಾನು ಬರೆದಿರೋ ಬುಕ್ಕು ನಾವು ಅರ್ಧ ಬರೆದಿರೋದು ನಾವು ಫುಲ್ ಅಪ್ ಮಾಡ್ಕೊಟ್ಬಿಡ್ಬೋದು, ಆ ಕಾರಣ ಹಂಗಾಗಲ್ಲ. ಆಯಿತು ಒಂದು ಕೆಲಸ ಮಾಡಿ. ಅವ್ರು 200 ಪೇಜಿನ ಎಕ್ಸಸೈಸ್ ಬುಕ್ಕಲ್ಲೇ ಬರೀತಾ ಇದ್ದಿದ್ದು, ಒಂದು 200 ಪೇಜಿನ ಎಕ್ಸಸೈಸ್ ಬುಕ್ ನಿಮ್ಮ ಹತ್ರ ಅಲ್ವಾ, ನನ್ನ ಹತ್ರ ಇದೆ ಬೇಡಿ, ನಿಮ್ಮದೇ ತೊಗೊಂಡು ಬನ್ನಿ ಬುಕ್ಕು ಅಂದರು. ಇವ್ರು ಹೋಗಿ 200 ಪೇಜಿನ ಬುಕ್ ತೊಗೊಂಬಂದರು. ಇದರಲ್ಲಿ ಎಷ್ಟಿದೆ ಪೇಜ್ಗಳು ಎಣಿಸಿ, ಆಯಿತಾ, ಎಲ್ಲೆಲ್ಲಿ ನೀವು ಸಿಗ್ನೇಚರ್ಗಳು ಹಾಕಬೇಕು ಅಂತ ನಿಮ್ಗೆ ಇಷ್ಟ ಇದೆ ಅಲ್ಲಲ್ಲಿ ಸಿಗ್ನೇಚರ್, ಆ ಪೇಜಲ್ಲಿ ಸಿಗ್ನೇಚರ್ಗಳು ಹಾಕಿ. ಆಯಿತು ಹಾಕ್ಬಿಟ್ಟು ಅವರು ಆಯಿತು ನಾಳೆ ಬನ್ನಿ ಅಂತ ಕಳಿಸ್ಬಿಟ್ರು ಅವ್ರಿಗೆ. ಸೊ 10 ಗಂಟೆ ಸುಮಾರು ಬೆಳಗಿನ ಜಾವ ಪ್ರಾರಂಭ ಮಾಡಿದ್ದು. ಮನೆಯಲ್ಲಿ ನಮ್ಮ ತಾಯಿಯವ್ರಿಗೂ ಹೇಳಿಬಿಟ್ರು, ನೋಡು ನನಗೆ ಕಾಫಿ ನಾ ಫ್ಲಾಸ್ಕಲ್ಲಿ ತಂದಿಟ್ಬಿಡು, ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಕಾಫಿಗೆ, ಒಟ್ಟು ಟೈಮ್ಗೆಲ್ಲ ಮನೆಯಾಗೆ ಊಟ ಮಾಡ್ತೀನಿ, ಏನಿದೆಯಲ್ಲ ಕಾಫಿ ಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಯಾಕಂದ್ರೆ ನೀವು ಕಾಫಿ ಅಭ್ಯಾಸ ಇದೆಯಲ್ಲ, ನಶೆದ್ದು ಡಬ್ಬಿಯನ್ನು ಹತ್ತಿರ ಇರುತ್ತೆ ಕಾಫಿ ಅಂತ ಇದು ಮಾಡ್ಕೊಂಡ್ರು. ನನಗೇನು ತೊಂದರೆ ಕೊಡಬೇಡಿ, ಕೊಡಬೇಡಿ, ನಾನು ಬರೀಬೇಕು ಅಷ್ಟು. ಇವರು ಅಲ್ಲಿಂದ ಪ್ರಾರಂಭ ಮಾಡಿದ್ದು ಬೆಳಗಿನ ಜಾವ 4 ಗಂಟೆವರೆಗೂ ಇವ್ರು ರೆಸ್ಟ್ ತೊಗೊಂಡು ಅದನ್ನು ಮಾಡಿಕೊಂಡು 4 ಗಂಟೆಗೆ ಆ ಕಾದಂಬರಿನ ಮುಗಿಸಿದ್ರು. ಮುಗಿಸ್ಬಿಟ್ಟು ಸ್ನಾನ ಏನೋ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಮಾಮೂಲಿ ತಿರ್ಗಾ ನಿದ್ದೆ ಮಾಡಿಲ್ಲ, ಬೆಳಗ್ಗೆ ಆ ಫ್ರೆಂಡ್ಸ್ ಜೊತೆಗೆ ಏನು ಹೊರಗಡೆ ಹೋಗಬೇಕು ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಇದೊಂದು ಹಿಂದೆ ಬರಿತಾ ಇದ್ದಿದ್ದ ಪುಸ್ತಕನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಬಂದರು 9:30 ಅಷ್ಟೊತ್ತಿಗೆ ಬಂದರು ಪಬ್ಲಿಷರು. ಪಬ್ಲಿಷರ್ ಬಂದರು, ಇವ್ರು ಬರೀತಾ ಇರೋದು ನೋಡಿಬಿಟ್ಟು ಇನ್ನೊಬ್ಬ ಬರ್ದಿಲ್ವಲ್ಲ ನಾನೇ ಗೆದ್ದೆ. ಇವರು ಅವ್ರ ಬುಕ್ನ ಕೊಟ್ಟರು. ಅವ್ರು ಪೂರ್ತಿ ಓದ್ಬಿಟ್ಟು ನೋಡಿಬಿಟ್ಟು, ರೀ ನಿಮ್ಮದು ಚರ್ಮದ ಕೈ ಅಲ್ಲ ಇದು ಕಬ್ಬಣದ ಕೈ ಅಂತೇಳ್ಬಿಟ್ಟು ಅವ್ರ ಮಾತಿನ ಪ್ರಕಾರ 2 ಡಬಲ್ ಪೇಮೆಂಟ್ ಕೊಟ್ಬಿಟ್ಟು ಕರ್ಕೊಂಡೋಗಿ ಹೋಟ್ಲಿಗೆ ಕರ್ಕೊಂಡೋಗಿ ಸ್ವೀಟು ಕಾರ ಎಲ್ಲ ತಿನ್ನಿಸಿ ಮನೆಗೂ ಕೂಡ ಕೊಟ್ಟು ಕಳ್ಸೋದು. ಅಂದರೆ ಈ ಪುರುಷೋತ್ತಮನ ಸಾಹಸ ಅಂತ ಬರಿತಾ ಇದ್ರು ಅವರು ಕಾದಂಬರಿ ಬರೆಯುವಾಗ. ಆ ಥರದ ಸಾಹಸಗಳನ್ನು ನಿಜ ಜೀವನದಲ್ಲಿ ಇವರೇ ಮಾಡಿದ್ದಾರೆ ನಿಜವಾಗ್ಲು. ಖಂಡಿತ ಅದನ್ನು ನಾವು ಒಪ್ಕೊಳ್ಳೋಂಥ ವಿಷಯ. ಇದನ್ನು ಕೇಳಿದಾಗ ಅನಿಸುತ್ತೆ ನಿಜವಾಗ್ಲೂ ಈ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಒಂದು ಗಾದೆ ಇದೆಯಲ್ಲ, ಅದು ಅನೇಕ ಮಹಾನ್ ವ್ಯಕ್ತಿಗಳಿಗೆ ನಾವು ಅನ್ವಯಿಸಿ ಹೇಳ್ತೀವಿ. ನಿಮ್ಮ ತಂದೆಯವರು ಅದಕ್ಕೆ ಒಬ್ಬ ಸೂಕ್ತವಾದಂಥ ವ್ಯಕ್ತಿ ಅಂತ ನನಗೆ ಅನ್ನಿಸ್ತದೆ. ನಾನು ಅದಕ್ಕೆ ಹೇಳಬೇಕು ಅಂದರೆ ಈ ಕನ್ನಡದ ಅಭಿಮಾನಿಗಳು ಕನ್ನಡದ ಓದುಗರಿಂದನೇ ಆ ಒಂದು ಹೆಸರು ಬರೋಕ್ಕೆ ಸಾಧ್ಯವಾಗುತ್ತೆ ಹೊರತು ಹಾಗೆ ಅಂತ ಇದು ಮಾಡೋದಕ್ಕಂತೂ ಅಲ್ಲ. ಹೌದು, ಇದು ಪರಸ್ಪರ. ಹೇಗೆ ಅಂದರೆ ಈಗ ಕನ್ನಡ ಓದುಗರಿಗೆ ನಿಮ್ಮ ತಂದೆಯವರು ಬರೆದುಕೊಟ್ಟಂಥ ಉಣಬಡಿಸಿದಂಥ ರಸದೌತಣ ಇದೆಯಲ್ಲ, ಈಗ ಇಂಗ್ಲೀಷ್ನಲ್ಲಿ ಎಡ್ಗರ್ ಅಲೆನ್ ಪೋ ಅಂಥವ್ರು ಬೇಕಾದಷ್ಟು ಕಾದಂಬರಿಕಾರರಿದ್ದರು. ಅಲ್ಲಿ ಈ ಪತ್ತೆದಾರಿ ಕಾದಂಬರಿ ಬರೆಯುವಂಥ ಒಂದು ಸಂಪ್ರದಾಯನೇ ಇದೆ. ಅದಕ್ಕೆ ಬೇಕಾದಷ್ಟು ಜನ ಪಬ್ಲಿಷರ್ಸ್ ಇದ್ದರು, ಅವರಿಗೆಲ್ಲ ಫೈನಾನ್ಷಿಯಲಿ ಭಾಳ ಕಂಫರ್ಟಬಲ್ ಆಗಿದ್ದಂಥವ್ರು. ಆದರೆ ನಮ್ಮ ಕನ್ನಡದಂಥ ಒಂದು ಸೀಮಿತ ರಾಜ್ಯದಲ್ಲಿ ಸಾಹಿತಿಗಳು ಅಂದರೆ ಬಡ ಸಾಹಿತಿ, ಬಡ ಬ್ರಾಹ್ಮಣ, ಬಡ ಸಾಹಿತಿ ಅಂತಾರಲ್ಲ, ಹಾಗೆ ಬಡವರೇ ಜಾಸ್ತಿ ಸಾಹಿತಿಗಳಲ್ಲಿದ್ದು, ಸಾಹಿತಿಗಳು ಕಂಫರ್ಟಬಲ್ ಆಗಿದ್ದಿದ್ದು ಬಹಳ ಕಡಿಮೆ. ಅಂಥದ್ರಲ್ಲಿ ಅವರು ತಮ್ಮ ಜೀವನ ನಿರ್ವಹಣೆಯ ಜೊತೆಯಲ್ಲಿ ಓದುಗರಿಗೆ ಒಂದು ರಸದೌತಣವನ್ನು ಬಡಿಸಿದ್ರು. ಓದುಗರು ಕೂಡ ಅವ್ರ ಕೈ ಬಿಡಲಿಲ್ಲ. ಅವರು ಬಡಿಸಿದಂಥ ರಸದೌತಣವನ್ನು ಸವಿದು ಅವರ ಕೀರ್ತಿಯನ್ನು ಒಂದು ರೀತಿಯಲ್ಲಿ ಕನ್ನಡ ನಾಡಿನಾದ್ಯಂತ ಪಸರಿಸೋದಕ್ಕೆ ಕಾರಣರಾದರು.
ಈ ಥರದ ಉದಾಹರಣೆಗಳು ತುಂಬ ಇದೆ. ನಾನು ಅದನ್ನು ಯಾವ ರೀತಿ ಹೇಳಬೇಕು ಅನ್ನೋದು ಇದು ಮಾಡ್ಕೊಂಡು ಹೋದರೆ, ನನ್ನ ಒಂದು ಸ್ವಂತದ್ದು ಹೇಳಬೇಕು ಅಂದರೆ, ನಮಗೆ ಮಕ್ಕಳಿಗೆ ಯಾರಿಗೂ ಅವ್ರ ಪುಸ್ತಕ ಓದೋದು ಕೊಡ್ತಾಯಿರಲಿಲ್ಲ. ಅಂದರೆ ನಿಮ್ಮ ತಂದೆಯವ್ರ ಪುಸ್ತಕಗಳನ್ನು ನೀವು ಓದೋಕ್ಕೆ ಮನೇಲಿ ಅವಕಾಶ ಇರಲಿಲ್ಲ. ಯಾಕೆ ನೀವು ಫಸ್ಟು ನಿಮ್ಮ ಓದಿನ ಎಜುಕೇಷನ್ ಬುಕ್ಸ್ ಓದಿ, ಆಮೇಲೆ ಓದ್ತಿರಂತ. ಆದರೆ ನಮಗೆ ತಿಂಗಳು ತಿಂಗಳು ಅವರು ಈ ಚಂದಮಾಮ ಬಾಲ್ಮಿತ್ರ ತಂದು ಕೊಡೋರು, ಅದನ್ನು ನಾನು ಓದೋ ಅಭ್ಯಾಸ ಆದ್ದರಿಂದ ನಮಗೆ ಪ್ರಾರಂಭ ಆಯಿತು. ನಾನು 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಈಗಲೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಪರಪ್ಪ ಅಂತ ಹೇಳಿದರೆ ನಮ್ಮ ಕ್ಲಾಸ್ಮೇಟು, ಅವ್ನು ಪ್ರತಿದಿನ ಒಂದು ಲೈಬ್ರರಿಯಿಂದ ಬುಕ್ಸ್ ತರೋ ನಮ್ಮ ತಂದೆಯವ್ರದ್ದು. ನಾನು ಅವ್ನಿಗೆ ಕೇಳ್ಕೊತೀನಿ, ಪರಪ್ಪ ಕೊಡೋ ಅಂದರೆ ಅವನು ಏಯ್ ಏನೋ ನಿಮ್ಮ ಅಪ್ಪಂದೆ ನೀನೇ ಕೇಳ್ತಾ ಇದೆಯಲ್ಲ ಅಂತೇಳಿದ್ರೆ ಇದು ಮಾಡೋನು, ಅದು ಕೊಡೋನು. ನಾವು ಅಲ್ಲಿ ಮೇಷ್ಟು ಪಾಠ ಮಾಡ್ತಾಯಿದ್ವಿ, ಇಲ್ಲೇ ಓದ್ಬಿಡ್ತಾ ಇದ್ವಿ ಅದನ್ನು. ಆಶ್ಚರ್ಯ ಒಂದು ರೀತಿ ಇದು ಹೇಳ್ಬೇಕಂದ್ರೆ, ಪರಪ್ಪ ನನಗೆ ಆವಾಗ ಸಪ್ಲೈಯರ್ ಅಂತ ಹೇಳ್ಬೋದು, ಬುಕ್ ಸಪ್ಲೈಯರ್ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ತಂದೆ ನಮ್ಮ ತಾಯಿ ಏನಾದರೂ ಹೊರಗಡೆ ಟೂರು ಅಥವಾ ಪಿಕ್ಚರ್ಗೆ ಅಂತ ಹೋಗ್ಬಿಟ್ರೆ ಮನೆಯಲ್ಲೆಲ್ಲ ಬುಕ್ಸಲ್ಲಿ ರ್ಯಾಕ್ಸ್ ಹಾಗೆ ಇರೋದು, ಅವ್ರು ಬರೋದ್ರಲ್ಲಿ 2-3 ಬುಕ್ ಓದ್ಬಿಡ್ತಾ ಇದ್ದೆ ನಾನು. ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಆ ರೀತಿ ಒಂದು ನಾನು ಓದಿದ್ನ, ನಮ್ಮ ತಂದೆಯವ್ರ ಬುಕ್ಸ್ನೇ ನಾನು ಆ ಥರ ಕದ್ದು ಓದಿ ಇದು ಮಾಡ್ಕೊತಾ ಇದ್ದೆ.